ಈಗ ಸಂಬಂಧ ಕಾವ್ಯಯಾವಗಳನ್ನು ನೋಡೋಣ. ಸಂಬಂಧ ಅವ್ಯಯಗಳು, ಈಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಳಸ್ತಕ್ಕಂಥ ಪದಗಳನ್ನು ನಾವು ಸಂಬಂಧ ಕಾವ್ಯಯಗಳು ಅಂತ ಕರಿತೀವಿ. ಸಂಬಂಧ ಕಾವ್ಯಯಗಳು. ಎರಡು ಪದಗಳು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅಥವಾ ವಾಕ್ಯಗಳ ನಡುವೆ ಬಳಸುವ ಪದಗಳನ್ನು ಸಂಬಂಧ ಕಾವ್ಯಗಳು ಎಂದು ಕರೆಯುತ್ತೇವೆ. ಕಾವ್ಯಗಳು ಕರೆಯುತ್ತೇವೆ. ಉದಾಹರಣೆಗೆ ಆದ್ದರಿಂದ ಮತ್ತು ಹಾಗಾಗಿ ಅಥವಾ ಹಾಗಾದರೆ ಹಾಗಾದರೆ ಇಲ್ಲವೇ ಅಲ್ಲವೇ ಹಾಗೂ ಸಂಗಡ ಈ ಒಂದು ಪದಗಳನ್ನು ನಾವು ಎರಡು ವಾಕ್ಯ ಅಥವಾ ಪದಗಳ ಮಧ್ಯೆ ಬಳಸ್ತೀವಿ. ಇಂತಹ ಪದಗಳನ್ನು ನಾವು ಸಂಬಂಧಕ ಅವ್ಯಯಗಳು ಅಂತ ಕರಿತೀವಿ. ಈಗ ಅದೇ ರೀತಿ ಪ್ರಶ್ನಾರ್ಥಕ ಅವ್ಯಯಗಳು ಅಂತ ನೋಡೋಣ. ಪ್ರಶ್ನಾರ್ಥಕ ಅವ್ಯಯಗಳು ಪ್ರಶ್ನಾರ್ಥಕ ಅವ್ಯಯಗಳು ಈ ಅವ್ಯಯಗಳು ನಾವು ಏನೇ ಕೆಲಸವನ್ನು ಮಾಡುವಂಥ ಕ್ರಿಯೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಅವನು ಬಂದನೆ, ಇಲ್ಲಿ ಕೆಲಸ ನಡೀತಾ ಇದೆ, ಏನೋ ಒಂದು ಆ್ಯಕ್ಷನ್ ಹೇಳ್ತಾ ಇದ್ದೀವಿ ಕ್ರಿಯಾಪದದಲ್ಲಿ. ಬಟ್ ಅಲ್ಲಿ ಬಂದನೆ ಏನುವಂಥದ್ದು ಕ್ರಿಯಾಪದ, ಅದಕ್ಕೆ ನಾವು ಕ್ವೆಶನ್ ಮಾರ್ಕನ್ನು ಹಾಕಿರ್ತೀವಿ. ಅಂಥ ಸಂದರ್ಭದಲ್ಲಿ ಅಂತಹ ಪದಗಳನ್ನು ನಾವು ಪ್ರಶ್ನಾರ್ಥಕ ಅವ್ಯಯಗಳು, ಬಂದನೆ, ಕೊಟ್ಟನೆ, ತಿಂದನೆ, ಮಾಡಿದನೆ, ಓದನೆ, ಈ ಥರದ ಕ್ರಿಯಾಪದಗಳ ಮುಂದೆ ನಾವು ಕ್ವೆಶನ್ ಮಾರ್ಕನ್ನು ಬಳಸ್ತೀವಿ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಅಂತಹ ಅವ್ಯಯ ಪದಗಳನ್ನು ಪ್ರಶ್ನಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಪ್ರಶ್ನೆ ಮಾಡುವಾಗ
ಪ್ರಶ್ನೆ ಮಾಡುವಾಗ ಉಪಯೋಗಿಸುವಂತಹ ಶಬ್ದಗಳನ್ನು ಪದಗಳನ್ನು ಪ್ರಶ್ನಾರ್ಥ ಕವ್ಯ ಎಂದು ಕೇಳ್ತೀವಿ. ಪ್ರಶ್ನಾರ್ಥಕ ಅವ್ಯಯಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ, ಅವನು ಬಂದನೆ, ಇಲ್ಲಿ ಅವನು ಬಂದನೆ ಈ ಒಂದು ಕ್ವೆಶನ್ ಮಾರ್ಕ್ ಎಲ್ಲಿ ಬರುತ್ತೋ ಅಂತಹ ಅವುಗಳನ್ನು ನಾವು ಪ್ರಶ್ನಾರ್ಥಕ ಅವ್ಯಯಗಳಂತ ಕರಿತೀವಿ. ಹಾಗೆಯೇ ನೀನು ಬಂದೆಯ, ಇನ್ನೊಂದು ಉದಾಹರಣೆ, ನೀನು ಬಂದೆಯ, ಅವರು ಬಂದರೆ, ಹಾಗೆಯೇ ಅವಳು ಹೋದಳೆ, ಇವರು ತಿಂದರೆ, ಅವರು ನೋಡಿದರೆ, ಅವಳು ಬಂದಳೆ, ಇವಳು ನೋಡಿದಳೆ. ಆ ಹುಡುಗನು ಹೋದನೇನು? ಈ ರೀತಿ ಇನ್ನು ಹಲವು ಇತ್ಯಾದಿ ವಾಕ್ಯಗಳನ್ನು ನಾವು ಉದಾಹರಣೆಯಾಗಿ ತಗೊಳ್ಬೋದು. ಪ್ರಶ್ನಾರ್ಥಕ ಅವ್ಯಯಗಳಲ್ಲಿ ಈ ರೀತಿಯಾಗಿ ಪ್ರಶ್ನಾರ್ಥ ಎಲ್ಲೆಲ್ಲಿ ಬಂದಿದೆಯೋ ಅವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ? ಪ್ರಶ್ನಾರ್ಥಕ ಅವ್ಯಯಗಳಂತ ಕರಿತೀವಿ. ಮತ್ತೊಮ್ಮೆ ನೋಡಿ, ಸಂಬಂಧ ಕವ್ಯಗಳು ಎರಡು ಪದಗಳು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅಥವಾ ವಾಕ್ಯಗಳ ನಡುವೆ ಬಳಸುವ ಪದಗಳನ್ನು ಸಂಬಂಧ ಕವ್ಯಗಳು ಎಂದು ಕರೆಯುತ್ತೇವೆ. ಉದಾಹರಣೆ, ಆದ್ದರಿಂದ, ಮತ್ತು, ಹಾಗಾಗಿ ಅಥವಾ ಹಾಗಾದರೆ, ಇಲ್ಲವೇ ಅಲ್ಲವೇ ಸಂಗಡ, ಇವುಗಳನ್ನು ಸಂಬಂಧಕ ಅವ್ಯಯಗಳಂತ ಕರಿತೀವಿ. ನೆಕ್ಸ್ಟ್, ಅದೇ ರೀತಿ ಪ್ರಶ್ನಾರ್ಥಕ ಅವ್ಯಯಗಳು ಪ್ರಶ್ನೆ ಮಾಡುವಂತಹ ಉಪಯೋಗಿಸುವಂತಹ ಶಬ್ದಗಳನ್ನು ಕ್ರಿಯಾಪದಗಳನ್ನು ಪ್ರಶ್ನಾರ್ಥಕ ಅವ್ಯಯಗಳು ಎನ್ನುವರು. ಉದಾಹರಣೆಗೆ, ಅವನು ಬಂದನೆ, ಇದನ್ನು ಬಂದನೆ ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ಇಲ್ಲಿ ಪ್ರಶ್ನೆ ಇರತಕ್ಕಂಥ ಕ್ವೆಶನ್ ಮಾರ್ಕ್ ಇರೋದರಿಂದ ನಾವು ಇದನ್ನು ಪ್ರಶ್ನಾರ್ಥಕ ಅವ್ಯಯ ಅಂತ ಕರಿತೀವಿ. ಹಾಗೆ ನೀನು ಬಂದೆಯಾ, ಈ ಒಂದು ಪದ ಪ್ರಶ್ನಾರ್ಥಕ. ಅವರು ಬಂದರೆ, ಅವಳು ಹೋದಳೆ ಇಲ್ಲಿದೆ, ಇವರು ತಿಂದರೆ, ಅವರು ನೋಡಿದರೆ, ಅವಳು ಬಂದಳೆ, ಇವಳು ನೋಡಿದಳೆ,
ಆ ಹುಡುಗನು ಓದನೇನು, ಈ ಥರ ಏನು ಪ್ರಶ್ನೆಗಳು ಬರ್ತವೆ, ಇವುಗಳನ್ನೆಲ್ಲ ಪ್ರಶ್ನಾರ್ಥಕ ಅವ್ಯಯಗಳಂತ ಕರಿತೀವಿ.